ನೈಋತ್ಯ ರೈಲ್ವೆ ಮೈಸೂರು ವಿಭಾಗದ ಅಶೋಕಪುರಂ ಮತ್ತು ಕಡಕುಳ ರೈಲು ನಿಲ್ದಾಣಗಳ ನಡುವೆ ಇರುವ ದಡದಹಳ್ಳಿ ಸತ್ತೆ ಸೇತುವೆಯನ್ನ ಸಂಸದ ಪ್ರತಾಪ್ ಸಿಂಹ ಉದ್ಘಾಟಿಸಿದರು ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಇವರು ರೈಲ್ವೆ ಹಳಿಗಳು ಹಾದು ಹೋಗುವ ಗ್ರಾಮೀಣ ನಗರ ಪ್ರದೇಶದಲ್ಲಿ ಲೆವೆಲ್ ಕ್ರಾಸಿಂಗ್ಗಳ ಸಂಖ್ಯೆ ಹೆಚ್ಚಾಗಿದ್ರೆ ಸುಗಮ ಸಂಚಾರಕ್ಕೆ ಧಕ್ಕೆ ಇದರಿಂದ ಸಂಚಾರಿ ದಟ್ಟಣೆಯಾಗುವ ಸಾಧ್ಯತೆ ಇರುತ್ತೆ ರೈಲ್ವೆ ಕೆಳ ಸೇತುವೆ ಮತ್ತು ಮೇಲು ಸೇತುವೆಗಳನ್ನ ನಿರ್ಮಿಸೋದ್ರ ಮೂಲಕ ಸುರಕ್ಷಿತಾ ಪಯಣಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಹಾಗೆ ನಿರ್ಮಾಣಕ್ಕೂ ಮುನ್ನ ಸುತ್ತಮುತ್ತಲ ಗ್ರಾಮಸ್ಥರು ಲೆವೆಲ್ ಕ್ರಾಸಿಂಗ್ ಬಳಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾಯಬೇಕಿತ್ತು ಮೂರು ಮಂದಿ ಲೆವೆಲ್ ಕ್ರಾಸಿಂಗ್ನಲ್ಲಿ ಹಗಲಿರುಳು ಕೆಲಸ ಮಾಡಬೇಕಿತ್ತು ಕೆಲವೊಮ್ಮೆ ಮ್ಯಾನುವಲ್ ದೋಷಗಳಿಂದಾಗಿ ಅಪಘಾತಗಳಾಗುವಂತಹ ಸಾಧ್ಯತೆ ಇತ್ತು ಇದೀಗ ಆ ಸನ್ನಿವೇಶ ದೂರವಾಗಿದೆ ಮೈಸೂರು ವಿವಿ ಕಾರ್ಯಸೌಧದ ಕುಕ್ಕರಳ್ಳಿ ಕೆರೆ ಮುಂಭಾಗ ಮತ್ತು ಕ್ಯಾರಸ್ ರಸ್ತೆಯಲ್ಲಿ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣಕ್ಕೆ ಅನುಮತಿ ಸಿಕ್ಕಿದೆ ಸದ್ಯದಲ್ಲಿ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸುತ್ತೇವೆ ಎಂದು ಸಂಸದ ಪ್ರತಾಪ್ ಸಿಂಹ ತಿಳಿಸಿದರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇಶಾದ್ಯಂತ ಇರುವಂತಹ ನೂರಾರು ರೈಲ್ವೆ ಕೆಳ ಸೇತುವೆ ಮತ್ತು ಮೇಲ್ಸೇತುವೆಗಳನ್ನು ಏಕಕಾಲಕ್ಕೆ ಲೋಕಾರ್ಪಣೆಯನ್ನು ಮಾಡುತ್ತಿದ್ದಾರೆ ನಮ್ಮ ಮೈಸೂರು ಭಾಗದಲ್ಲಿ ಮೈಸೂರಿನಿಂದ ನಂಜನಗೂಡಿಗೆ ಹೋಗುವಂತಹ ಈ ರೈಲ್ವೆ ಟ್ರ್ಯಾಕಲ್ಲಿ ದಡದಳ್ಳಿ ಹತ್ರ ಒಂದು ಕೆಳಸೇತುವೆಯನ್ನು ನಿರ್ಮಾಣ ಮಾಡಿ ಅದನ್ನು ಕೂಡ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಇದರ ಜೊತೆಗೆ ನಮ್ಮ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿ ಹಾಗೂ ಕೆ ಆರ್ ಎಸ್ ರಸ್ತೆ ಅಲ್ಲೂ ಕೂಡ ಎಲ್ ಸಿ ಒನ್ ಆ್ಯಂಡ್ ಎಲ್ ಸಿ ಫೈ ಅದನ್ನು ಕೂಡ ಅಪ್ರೂವಲ್ ಆಗಿದೆ ಸದ್ಯದರಲ್ಲಿ ಅದರದ್ದು ಟೆಂಡರ್ ಕರೆದು ಅದನ್ನು ಕೂಡ ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ನಮ್ಮಲ್ಲಿ ಲೆವೆಲ್ ಕ್ರಾಸಿಂಗ್ಗಳನ್ನ ಎಲ್ಲ ಎಲಿವಿಮೆಂಟ್ ಮಾಡಬೇಕು ಈ ರೀತಿ ಅಂಡರ್ ಪಾಸ್ ಓವರ್ ಬ್ರಿಡ್ಜ್ಗಳನ್ನು ಎಲ್ಲ ಕಡೆಯೂ ಕೊಟ್ಟು ಎಲ್ಲೋ ಅವಘಡಗಳು ಸಂಭವಿಸಬಾರ್ದು ನಮ್ಮ ಹಳ್ಳಿಯ ಜನ ಇರ್ಬೋದು ಅಥವಾ ಪೇಟೆನಲ್ಲಿರುವಂಥ ಜನ ಇರ್ಬೋದು ಸರಾಗವಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚಲಿಸೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸರ್ಕಾರ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ ಇದರ ಪ್ರತಿಫಲನೆ ಇವತ್ತು ದಡದಹಳ್ಳಿನಲ್ಲಿ ಕೆಳಸೈತಿ ನಿರ್ಮಾಣ ಆಗಿರುವಂಥದ್ದು